ನಿಮಗೆ ಲೋನ್ ಏನಕ್ಕೆ ಬೇಕಾಯಿತು ಸರ್? ಶೌಚಾಲಯದ ಬಗ್ಗೆ, ಶೌಚಾಲಯ ನಮ್ಮಲ್ಲಿ ಇರಲಿಲ್ಲ, ಹಂಗಾಗ್ಬಿಟ್ಟು ಮೈತ್ರಿ ಸಂಸ್ಥೆಯಿಂದ ಈ ಥರ ಕಾಸು ತಾಂಡು ಶೌಚಾಲಯ ಕಟ್ಕೋಬೋದು ಅಂತ ಹೇಳ್ಬಿಟ್ಟು ನಮಗೆ ನ್ಯೂಸ್ ಗೊತ್ತಾಯಿತು. ಹಂಗಾಗ್ಬಿಟ್ಟು ನಾವು ಅವ್ರ ಸಹಾಯ ಪಡ್ಕೊಂಡು ನಾವು ಲೋನ್ ತಗೊಂಡ್ವಿ, ಮತ್ತೆ ಶೌಚಾಲಯ ಕಟ್ಕೊಂಡ್ವಿ. ಟಾಯ್ಲೆಟ್ ಇಲ್ಲದೆ ನಿಮ್ಗೆ ಏನಾದ್ರು ತೊಂದರೆ ಆಗಿತ್ತ? ಹಾಂ ಸರ್, ತುಂಬಾನೇ ತೊಂದರೆ. ಚಿಕ್ಕ ಮಕ್ಕಳು ಯಾವ ಟೈಮಿಂಗ್ಸ್ ಅಂತ ಹೋಗಕ್ ಆಗಲ್ಲ, ಬೈಲ್ಗೆ ಹೋಗ್ಬೇಕು, ಮತ್ತೆ ನಾವು ಲೇಡೀಸ್ ಆಚೆ ಹೋಗಕ್ ಭಯ ಆಗೋದು, ಕಳ್ಳರು ಕಾಟ ಅಂತ ಹೇಳ್ಬಿಟ್ಟು ತುಂಬಾ ಭಯ ಪಡ್ತಿದ್ವಿ. ಶೌಚಾಲಯ ಕಟ್ಟಣ ಸೇಫ್ಟಿ ಆಗಿದ್ವಿ. ನಾವು ಹೋಗಿ ಬರೋದು ಟೈಮ್ ಉಳಿತಾಯ ಆಯ್ತು ನಮ್ಗೆ, ನಾವು ಮಕ್ಕಳಿಗೆ ಸ್ಕೂಲಿಗೆ ಕಳ್ಸಕ್ಕೆ ನಮ್ಗೆ ಅದೊಂದು ಹೆಲ್ಪ್ ಆಯ್ತು, ಮತ್ತೆ ಸೇಫ್ಟಿ ಸಿಕ್ತು ನಮ್ಗೆ. ತುಂಬಾ ಆಸೆ ಇದೆ ಅವ್ರನ್ನ ಒಂದು ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಓದಿಸ್ಬೇಕು. ನಮ್ಮ ಯಜಮಾನ್ರ ಆಸೆ ನನ್ನ ಮಕ್ಕಳನ್ನ ಒಬ್ಬನ ಡಾಕ್ಟರ್ ಓದಿಸ್ಬೇಕು, ಬಡವ್ರ ಮಕ್ಕಳಾದ್ರೂ ಅವ್ರಿಗೆ ಒಳ್ಳೆ ವಿದ್ಯೆ ಕೊಟ್ಬಿಟ್ಟು ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಆಸೆ ಪಟ್ಕೊಂಡು.